ನನ್ನ ಕೊನೆ ಉಸಿರಿರುವುದು ಜಾತ್ಯತೀತವಾಗಿ ನಾನು ಯಾವುದೇ ಸರ್ಕಾರ ಸವಲತ್ತು ಪಡೆಯದೆ ಜನರಲ್ ಕೋಟ ನನ್ನ ಮಗಳಿಗೂ ಜನರಲ್ನಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ ಡೊನೇಷನ್ ಕೊಟ್ಟು ಬಿ ಬಿ ಎಗೆ ನನ್ನ ಮಗನಿಗೂ ಸಹ ಮೆರಿಟ್ ಮೇಲೆ ಸೀಟ್ ಸಿಕ್ಕುತ್ತೆ ಎಮ್ ಎಸ್ ರಾಮಯ್ಯದಲ್ಲಿ ಇಂಜಿನಿಯರಿಂಗ್ ಮತ್ತು ಮೆರಿಟ್ ಮೇಲೆ ಯು ಎಸ್ ಗಳ ಎಮ್ ಎಸ್ ಮಾಡಿದರೆ ಯಾವುದೇ ಲೋನನ್ನು ಪಡೆದಿಲ್ಲ ನನ್ನ ಮಗಳ ಹೆಸರಿಗೆ ಸರ್ಕಾರ ಸವಲತ್ತು ಪಡೆದಿಲ್ಲ ನಿಗಮದಿಂದ ಅಂತ ಹೇಳಿದ್ರಲ್ಲ ದಾಖಲೆ ಬಿಡುಗಡೆ ಮಾಡಲಿ ಸವಾಲಾಗ್ತೀನಿ ಹಗುರೋ ಮಾತಾಡ್ತೀನಿ ನನ್ನ ಬಗ್ಗೆ ಮಾತಾಡಿ ನಾನು ರಾಜಕಾರಣ ಆಗಿದ್ದೀನಿ ನನ್ನ ಮಗಳ ಬಗ್ಗೆ ಮಾತಾಡಿ ಸಹಿಸಲ್ಲ ನಾನು ಇದುವರೆಗೂ ಒಂದೇ ಒಂದು ತಪ್ಪನ್ನು ಮಾಡಿಲ್ಲ ರಾಜಕೀಯವಾಗಿ ನಾನು ಭಾಳ ಚಾಣ್ಮೆಯಿಂದ ಕೆಲಸವನ್ನು ಮಾಡ್ತೀನಿ ಅಭಿವೃದ್ಧಿ ವಿಚಾರ ಎಲ್ಲ ಒಂದು ಕಡೆ ನನ್ನ ರಾಜಕೀಯವಾಗಿ ಹೇಳಿಕೆಯನ್ನು ಕಂಡು ಸಹಿಸಲ್ಲ ಅದಕ್ಕೆಲ್ಲ ಆರೋಪ ಮಾಡಿರ್ಬೋದು ಒಂದು ಅಧಿವೇಶನದೊಳಗಡೆ ನಮ್ಮೆಲ್ಲ ಶಾಸಕರು ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವರು ಅಧಿವೇಶನದಲ್ಲಿ ಮಾತಾಡಿದ್ದಾರೆ ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ ನಾನೇನಾದರೂ ತಪ್ಪು ಮಾಡಿದರೆ ಕಾನೂನಾತ್ಮಕವಾಗಿ ಸರ್ಕಾರ ಯಾವುದೇ ಶಿಕ್ಷೆ ಕೊಟ್ಟರೆ ಅನುಭವಿಸಿದ್ದವಾಗಿದೆ ಅಂತ ಹೇಳಿದ್ದೀನಿ ನಮ್ಮೆಲ್ಲ ಶಾಸಕರು ನಾನು ತಪ್ಪು ಅಂತ ಹೇಳಿದೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದವ್ರು ತಪ್ಪು ಯಾಕೆಂದರೆ ಸಮಾಜಕ್ಕೆ ಅನ್ಯಾಯ ಆಗಿತ್ತು ಅಂತ ಚರ್ಚೆ ಮಾಡಿರ್ಬೋದು ಅದಕ್ಕೆ ಸದನದಲ್ಲೇ ನಾನು ಮಾತಾಡಿದ್ದೀನಿ ಉತ್ತರ ಕೊಟ್ಟಿದ್ದೀನಿ ಇನ್ನು ಮುಂದೆ ನನ್ನ ಮಗಳ ಬಗ್ಗೆ ಅಗರುವ ಮಾತ್ರ ಸಹಿಸಲ್ಲ ಒಂದು ನಾನು ಹಿಂದೆ 94ರಲ್ಲಿ ನನ್ನ ಹಿರಿಯ ಸಹೋದರ ಉಪನ್ಯಾಸಕರಾಗಿದ್ದರು ಹೊನ್ನಾಳಿ ತಾಲೂಕು ಕುಂದೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಎಸ್ ಸಿ ಸ್ಪರ್ಧೆ ಮಾಡಿದರು ಅಲ್ಲಿ ಚುನಾವಣೆ ಆಗ ಇದು ಸರಿ ಇದೆ ಅಂತೇಳಿ ಎತ್ತಿಡಿತು ನಾನು ಅಂದೆ ನಮ್ಮ ಸಹೋದರರಿಗೆ ಹೇಳಿ ನಮ್ಮ ದೊಡ್ಡಣ್ಣ ಶಿವಶಂಕರೇ ಅಂತ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡೋದು ಬೇಡ ಭಾರತೀಯ ಜನತಾ ಪಾರ್ಟಿಯಿಂದ ಎಸ್ ಸಿ ಒಬ್ಬ ನಾಗೇಂದ್ರಪ್ಪ ಟಿಕೆಟ್ ಕೊಡಿಸಿದ್ರು ಅವ್ರಿಗೆ ನಾನು ಮಾಡ್ತೀನಿ ಅಂತೇಳಿ ಅಂದೆ ನಾನು ವಿರೋಧ ಮಾಡಿ ನಮ್ಮ ಹಿರಿಯ ಸಹೋದರನ ನಾಮಿನೇಷನ್ ವಾಪಸ್ ಪಡಿಸಿದ್ದೆ ಮತ್ತು ಗುಲ್ಬರ್ಗಾದಲ್ಲಿ ಉಮೇಶ್ ಜಾಧವ್ ಎದುರಿಗೆ ನಮ್ಮ ಸಹೋದರ ಡಾಕ್ಟ್ರು ಸ್ಪರ್ಧೆ ಮಾಡಿದರು ಕಾರ್ಜೋಳರು ಕರೆ ಮಾಡಿದ್ರು ನನಗೆ ತಕ್ಷಣ ನಾನು ವಾಪಸ್ ತೆಗೆಸಿದೆ ನನ್ನ ಗೌರವದ ಪ್ರಶ್ನೆ ನಾನು ರಾಜಕಾರಣ ಮಾಡ್ತಿದ್ದೀನಿ ಜಾತ್ಯತೀತ ವ್ಯಕ್ತಿ ಜನ ಜಾತ್ಯತೀತ ನಾನು ಹೊನ್ನಾಳಿ ನ್ಯಾಮ ತಾಳಿ ತಾಲೂಕಿನ ಮತ ಕೊಡಿದರೆ ನೀನು ವಾಪಸ್ ಪಡಿಬೇಕಂತೇಳಿ ನದ್ದೆ ಹಾಗಾಗಿ ನನ್ನ ವಿರುದ್ಧ ಮಾತಾಡ್ತಕ್ಕಂಥ ನೈತಿಕಕ್ಕೆ ಯಾರಿಗೂ ಇಲ್ಲ ಈ ಕಾನೂನು ನಾನೇ ತಪ್ಪು ಮಾಡಿದರೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ತನಿಖೆ ಮಾಡಲಿ ಕಾನೂನು ಸಚಿವರಿದ್ದಾರೆ ತನಿಖೆ ಮಾಡಿಸ್ಲಿ ಗೃಹ ಸಚಿವರಿದ್ದಾರೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಅವ್ರು ಏನು ಹೇಳಿದರು ರೇಣುಕಾಚಾರ್ಯ ಅಡ್ಮಿಟ್ ಮಾಡ್ಕೊಂಡ್ರೆ ಅಂತ ಹೇಳಿದರು ತಪ್ಪು ಮಾಡೋ ಶಿಕ್ಷೆ ಆಗುತ್ತೆ ಅಂತ ಹೇಳಿದರು ತಪ್ಪು ಮಾಡಿದ್ರೆ ನಾನು ಶಿಕ್ಷೆನ ಅನುಭವ ಸಿದ್ಧವಾಗಿದ್ದೀನಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಧನ್ಯವಾದಗಳು